ಗದಗದಲ್ಲಿ ಸಚಿವ ಬಿ ಶ್ರೀರಾಮ್ ಸೇರಿ ಜನಸ್ವರಾಜ್ ಯಾತ್ರೆ ಮೂಲಕ ಪರಿಷತ್ ಚುನಾವಣೆ ಪ್ರಚಾರ ನಾಲ್ಕು ತಂಡಗಳಲ್ಲಿ ಇಂದಿನಿಂದ ಯಾತ್ರೆ ಆರಂಭವಾಗಲಿದೆ ಸಿದ್ದರಾಮಯ್ಯ ಅವರು ರೀಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಅವರ ಬೂಟಾಟಿಕೆ ನೋಡುತ್ತಿದ್ದೇವೆ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ ಅವರ ಪಕ್ಷದಲ್ಲೇ ಸಿದ್ದರಾಮಯ್ಯ ಅವರನ್ನು ಸ್ವೀಕಾರ ಮಾಡಿದ್ದಾರೆ ಕಾರ್ಯಕ್ರಮ ಮಧ್ಯದಲ್ಲೇ ಭಾಷಣ ಹೊರತುಪಡಿಸಿ ಓದುವಂತಾಯಿತು ಹತಾಶೆಯಿಂದಾಗಿ ಸಿದ್ದರಾಮಯ್ಯನವರು ಮಾತನಾಡುತ್ತಿದ್ದಾರೆ ಕೃಷಿಯಲ್ಲಿ ಹಾವು ಇದೆ ಅಂತ ಹಾವುಗಾರರಂತೆ ಮಾತನಾಡುತ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುತ್ತೇವೆ ಅನ್ನೋ ಮಾತನಾಡುತ್ತಾರೆ ಸುನಾಮಿ ಬಿರುಗಾಳಿ ಅಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಚ್ಚಿ ಹೋಗುತ್ತೆ 2023 ವರೆಗೆ ಕಾಯುವ ಅಗತ್ಯವಿಲ್ಲ ಕಾಂಗ್ರೆಸ್ ಈ ಚುನಾವಣೆಯಲ್ಲೇ ಜನತತ್ವ ಪಾಠ ಕಲಿಸಲಿದ್ದಾರೆ ಬೊಮ್ಮಾಯಿಯವರು ಕಾಮಜ್ಞಾನಾಗಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಕಾಂಗ್ರೆಸ್ನವರು ಒಂದು ಸುಳ್ಳನ್ನು 10 ಬಾರಿ ಹೇಳಿ ಸತ್ಯ ಮಾಡಲು ಹೊರಟಿದ್ದಾರೆ ಬಿಟ್ ಕಾಯಿನ್ ವಿಚಾರವಾಗಿ ತನಿಖೆ ನಡೆಸಲಾಗುತ್ತಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಇಲ್ಲಿ ಎನ್ಫೋರ್ಸ್ಮೆಂಟ್ಗೆ ತನಿಖೆ ನೀಡುವ ಕೆಲಸ ಮಾಡಲಾಗಿದೆ ಹಗರಣ ವಿಚಾರವಾಗಿ ದಾಖಲಾತಿಗಳಿದ್ರೆ ಬಿಡುಗಡೆ ಮಾಡಿ ಕಾಂಗ್ರೆಸ್ನವರು ಸುಳ್ಳಿನ ಫ್ಯಾಕ್ಟರಿ ಇದ್ದಂತೆ ಸತ್ಯಕ್ಕೆ ದೂರವಾದದ್ದನ್ನ ಮಾತನಾಡುತ್ತಾರೆ ಅವರಲ್ಲೇ ಹೊಂದಾಣಿಕೆ ಇಲ್ಲ ಸಿದ್ದರಾಮಯ್ಯ ಪರಮೇಶ್ವರ ಬಿಕಿಶಿ ಅಂತ ಮೂರು ಬಾಗಿಲು ಆಗಿದ್ದಾರೆ ಅವರ ಮನೆಯನ್ನ ಸರಿ ಮಾಡಿಕೊಳ್ಳಲಿ ಬಿಟ್ ಕಾಯಿನ್ ವಿಚಾರ ರಾಜ್ಯಾಧ್ಯಕ್ಷರು ಮಾತನಾಡದಿರುವ ವಿಚಾರ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ನಾವು ಮಾತನಾಡಿದ್ದೇವೆ ರಾಜ್ಯಾಧ್ಯಕ್ಷರು ಮಾತನಾಡ್ತಾರೆ ಮಂತ್ರಿ ಶಾಸಕರು ಮಾತನಾಡ್ತಾರೆ ಹುಲಿಗೆರೆ ನ್ಯೂಸ್ ಕನ್ನಡ ವರದಿಗಾರ ಮಾರುತಿ ದಳವಾ